ನವೆಂಬರ್ 15ಕ್ಕೆ ಬಸವಪ್ರಭು ಕೋರೆ ದಂಪತಿಗಳ ಪ್ರತಿಮೆ ಅನಾವರಣ ಮಾಡಲಾಗುವುದು ಎಂದು ಚಿದಾನಂದ್ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಅಮಿತ್ ಕೋರೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅಂಕಲಿಯ ಕೆಎಲ್ಇ ಅಂಗಸಂಸ್ಥೆಗಳ ಆವರಣದಲ್ಲಿ ನವೆಂಬರ್ 15ರಂದು ಬೆಳಗ್ಗೆ 11 ಗಂಟೆಗೆ ಸ್ವಾತಂತ್ರ್ಯ ಹೋರಾಟಗಾರ ಅಂಕಲಿಯ ಕೊಡುಗೈ ದಾನಿ ಬಸವಪ್ರಭು ಕೋರೆ ಮತ್ತು ಶಾರದಾದೇವಿ ಕೋರೆ ದಂಪತಿ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಚಿದಾನಂದ್ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಅಮಿತ್ ಕೋರೆ ತಿಳಿಸಿದ್ದಾರೆ. ಚಿಕ್ಕೋಡಿ ಪಟ್ಟಣದ ಕೆಎಲ್ಇ ಸಂಸ್ಥೆಯ ಇಂಜಿನಿಯರಿಂಗ್ ಕಾಲೇಜು ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಅಂಕಲಿಯ ಸಿಬಿಎಸ್ಇ ಶಾಲೆಗೆ ಬಸವಪ್ರಭು ಕೋರೆ ನಾಮಕರಣ, ಕೆಎಲ್ಇ ಶ್ರೀಮತಿ ಶಾರದಾದೇವಿ ಕೋರೆ ಪ್ರೌಢಶಾಲೆ ಗ್ರಂಥಾಲಯಕ್ಕೆ ಭಾಗಪ್ಪ ಲಕ್ಷ್ಮಣ್ ಉಮರಾನಿ ನಾಮಕರಣ, ಕೆಎಲ್ಇ ಶ್ರೀಮತಿ ಶಾರದಾದೇವಿ ಕೋರೆ ಪ್ರೌಢಶಾಲೆ ಗ್ರಂಥಾಲಯಕ್ಕೆ ಭಾಗಪ್ಪ ಲಕ್ಷ್ಮಣ್ ಉಮರಾನಿ ನಾಮಕರಣ ಕಾರ್ಯಕ್ರಮದ ಜೊತೆಗೆ ಕೆಎಲ್ಇ ಸಂಸ್ಕೃತಿ ಪೂರ್ವ ಪ್ರಾಥಮಿಕ ಶಾಲೆಯ ಉದ್ಘಾಟನೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಮೈಸೂರಿನ ಸತ್ತೂರು ಮಠದ ಪರಮ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಶ್ರೀ ಕ್ಷೇತ್ರ ಶ್ರೀಶೈಲ ಯಡೂರದ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ, ಶ್ರೀ 1008 ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ, ವಿಜಯಪುರ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮೀಜಿ, ನಡಸೋಶಿ ದುರದುಂಡೀಶ್ವರ ಸಿದ್ದ ಸಂಸ್ಥಾನ ಮಠದ ತ್ರಿವಿಧಿ ದಾಸೋಹಿ ಶ್ರೀಮನ್ ನಿರಂಜನ್ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ, ಚಿಂಚಣಿ ಸಿದ್ದ ಸಂಸ್ಥಾನ ಮಠದ ಅಲ್ಲಮಪ್ರಭು ಸ್ವಾಮೀಜಿ, ಚಿಕ್ಕೋಡಿ ಸಂಪಾದನಾ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಸಾನ್ನಿಧ್ಯ ವಹಿಸುವರು ಮತ್ತು ಅವರ ಕುಟುಂಬದ ಸದಸ್ಯರ ನೇತೃತ್ವದಲ್ಲಿ ಸಮಾರಂಭ ಜರುಗಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೆಎಲ್ಇ ನಿರ್ದೇಶಕರಾದ ಬಸವರಾಜ್ ಪಾಟೀಲ್, ಚಿದಾನಂದ್ ಕೋರೆ, ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾದ ಭರತೇಶ್ ಬನವಣೆ, ಮಲ್ಲಿಕಾರ್ಜುನ್ ಕೋರೆ, ಚೇತನ್ ಪಾಟೀಲ್, ಮಲ್ಲಪ್ಪ ಮೈಶಾಳೆ, ಮಹಾವೀರ್ ಮಿರ್ಜಿ, ಪ್ರಾಚಾರ್ಯ ಡಾಕ್ಟರ್ ಪ್ರಸಾದ್ ರಾಮ್ಪುರೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸ್ವಾತಂತ್ರ್ಯಕ್ಕೆ ಅವರು ಸಾಕಷ್ಟು ಹೋರಾಟ ಮಾಡಿದ್ರು. ಇವತ್ತು ನಮ್ಮ ಅಂಕಿಯಲ್ಲಿ ಯಾರು ಹಿರಿಯರಿದ್ದಾರೆ ಅವ್ರು ಹೇಳ್ತಾರ, ಎಲ್ಲ ಮೀಟಿಂಗ್ಗಳ ನಾವು ಊಟ ವ್ಯವಸ್ಥೆ ಎಲ್ಲ ಅಂದ್ರೆ ಫ್ರೀಡಮ್ ಸ್ಟ್ರಗಲ್ಸ್ ಎಲ್ಲ ನಮ್ಮ ಮನೆಯಲ್ಲೇ ಇರ್ತಿತ್ತು. ಅಂದ್ರೆ ಇವತ್ತು ನಾವು ಕೇಳಿದೆವು, ಅದನ್ನ ನಾನು ಅಜ್ಜ ಅವ್ರ ಇದ್ದಾಗ ನಾನು ಅವ್ರು ನೋಡಿಲ್ಲ. ಸೊ ಅವ್ರ ಅವ್ರ ಫ್ರೀಡಮ್ ಸ್ಟ್ರಗಲ್ ದೊಡ್ಡ ಕೊಡುಗೆ ಬಸವಪ್ರಭು ಕೋರಿ ಅವರಿಗೆ. ಅದ್ರ ಜೊತೆ ಅವ್ರು 1946 ನಾಗ ಅಂಕಿ ಎಜುಕೇಶನ್ ಸೊಸೈಟಿ ಅಂತ ಚಾಲು ಮಾಡ್ರು. ಆದ್ರೆ ಅವ್ರು ಶಿಕ್ಷಣ ಪ್ರೇಮಿ. 1946 ನಾಗ ಅಂಕಿ ಎಜುಕೇಶನ್ ಸೊಸೈಟಿ ಚಾಲು ಮಾಡ್ರು. ಅಲ್ಲಿ ಹಳ್ಳಿನಲ್ಲಿ ಸ್ಕೂಲ್ ಇದ್ದಿಲ್ಲ, ಸ್ಕೂಲ್ ಪ್ರಾರಂಭ ಮಾಡೋದು ಅಂದ್ರೆ ಮಕ್ಕಳೆಲ್ಲ ಮಹಾರಾಷ್ಟ್ರಕ್ಕೆ ಹೋಗ್ತಿರು ಅಥವಾ ದೂರ ದೂರ ಹೋಗ್ತಿರು. ಮಕ್ಕಳಿಗೆ ಬಡವ ಮಕ್ಕಳಿಗೆ ಇಲ್ಲೇ ನಮ್ಮ ಪರಿಸರನಾಗ ಅವ್ರಿಗೆ ಸ್ಕೂಲ್ ವ್ಯವಸ್ಥೆ ಆಗ್ಬೇಕಂತ 1946 ನಾಗ ಅವ್ರ ಅಂಕಿ ಎಜುಕೇಶನ್ ಸೊಸೈಟಿ ಪ್ರಾರಂಭ ಮಾಡಿದ್ರು. ಅದರಿಂದ ಬಹಳ ಜನಕ್ಕೆ ಅನುಕೂಲ ಆಯ್ತು. ಅಂದ್ರೆ ಅಲ್ಲಿ ಶಿಕ್ಷಣ ಹೆಸರ ಅದ್ರ ಜೊತೆ 1969 ಅವರು ಮಾಡಿದ ಶಿಕ್ಷಣದಲ್ಲಿ ಮಾಡಿದ ಕೆಲಸಕ್ಕೆ ಅವರಿಗೆ ಡಿ ಕೆ ಕಾಲೇಜ್ ಹೆಸರಿಟ್ಟರು. ಚಿಕ್ಕೋಡಿ ಬಸವಪ್ರಭು ಕೋರೆ ಕಾಲೇಜು. ಇದ್ರ ಜೊತೆ ಇದೆಲ್ಲ ಅಂದ್ರ ಅವ್ರ ಬಗ್ಗೆ ಹೇಳ್ಬೇಕಂದ್ರ ಅವ್ರ ಎಲ್ಲ ಒಂದು ಸುಮಾರು 100 ಹಳ್ಳಿ ಅಂದ್ರೆ ಅಂಕಿಯಿಂದ ಒಂದು ಸುಮಾರು 100 ಹಳ್ಳಿಗೆ ಅವ್ರ ಸಂಪರ್ಕ ಇತ್ತು. ರೈತರ ಸಂಪರ್ಕ ಇತ್ತು, ಎಲ್ಲ ಖರೀದಿ ಇರ್ಲಿ, ಎಲ್ಲ ರೈತರು ಬಂದು ಅಲ್ಲೇ ನಮ್ಮ ಅಂಕಿಗೆ ಅಲ್ಲೇ ಬಂದು ಪಟ್ಟಿ ಇತ್ತು, ಪಟ್ಟಿ ಮಾಡಿ ಅಲ್ಲೇ ಖರೀದಿ ಮಾಡ್ತಿರೋ, ಅಲ್ಲೇ ಬ್ಯಾಲೆನ್ಸ್ ಮಾಡ್ತಿರೋ ಅಂದ್ರೆ ಅವ್ರ ಅಕೌಂಟ್ಸ್ಗಳು. ಹಂಗ ಅವ್ರ ಸ್ವಭಾವ ಇತ್ತು. 100 ಹಳ್ಳಿಯಿಂದ ಎಲ್ಲ ರೈತರು ಸಂಬಂಧ ಇತ್ತು. ಸೊ ಅವರು ಶಿಕ್ಷಣ ಇರಲಿ ಮತ್ತು ದೂಧ್ ಗಂಗಾ ಸಕ್ಕರೆ ಕಾರ್ಖಾನೆ ಅವ್ರ ಕನಸಿತ್ತು. ಒಂದು ಶುಗರ್ ಫ್ಯಾಕ್ಟ್ರಿ ಆಗ್ಬೇಕು ನಮ್ಮ ಭಾಗನೇ ಅಂತ ಅವ್ರ ಕನಸಿತ್ತು. ಅದ ಕನಸು ಅವರ ಸುಪುತ್ರರಾದ ದಿವಂಗತ ಚಿದಾನಂದ ಕೋರೆ ಅವರ ಪೂರ್ತಿ ಮಾಡ್ರು. ಅದೇ ರೀತಿ ಶಿಕ್ಷಣ ಬೆಳಿಬೇಕಂತ ಅದು ಅವ್ರ ಸ್ವಪ್ನ. ಅವ್ರ ಸುಪುತ್ರರಾದ ಪ್ರಭಾಕರ್ ಕೋರೆ ಅವರ ಅದನ್ನ ಕೇಳಿ ಸಂಸ್ಥೆ ಪೂರ್ವಕ ಅವರು ಅದ ಆ ಕನಸನ್ನ ಮನಸ್ಸು ಮಾಡ್ರು. ಆ ದೃಷ್ಟಿಯಿಂದ ಅಂಕಿ ಎಜುಕೇಶನ್ ಸೊಸೈಟಿ ನಾವು ಕೆಎಲ್ಇ ಸೊಸೈಟಿ ಜೊತೆ ಮರ್ಜ್ ಮಾಡಿದ್ವಿ. ಆ ಮರ್ಜ್ ಮಾಡುವಾಗ ನಮ್ಮ ಕಂಡೀಷನ್ ಇತ್ತು,
ಬಸವಪ್ರಭು ಕೋರೆಯವರ ಹೆಸರ ಮತ್ತು ಶಾರದಾ ದೇವಿಯವರ ಹೆಸರು ಇಡಬೇಕಂತ ಆ ಸಂಸ್ಥೆಗೆ ಅವರು ಇದಿತ್ತು ಕಂಡೀಷನ್. ಅದ್ರ ತಕ್ಕಂತ ನಾವು ಅಲ್ಲಿ ಸ್ಕೂಲ್ ಹೆಸರು ಮತ್ತು ಅವ್ರದ್ದು ಒಂದು ಸ್ಟ್ಯಾಚ್ಯೂವನ್ನು ಓಪನಿಂಗ್ ಮಾಡಿ ಅವ್ರ ಹೆಸರು ಇಡ್ತಾ ಇದ್ದೇವೆ ಅಂತ. 15ನೇ ತಾರೀಕು ಫಂಕ್ಷನ್ ಇದೆ, ಆ ಫಂಕ್ಷನ್ಗೆ